ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಭಾರತದ 480 ಪ್ರಯಾಣಿಕರನ್ನ ಇವತ್ತು ಹೋಗ್ತಾ ಇದೀವಿ. ಸಂಜೆ 6 ಗಂಟೆಗೆ ಇದರಿಂದ ಹೋಗ್ತಾ ಇದೆ. ಏರ್ಪೋರ್ಟ್ ಅಥಾರಿಟಿಯವ್ರಿಗೆ ಒಂದೇ ವಿನಂತಿ ಮಾಡ್ಕೋತೀನಿ, ಈಗ ಪ್ರಾರಂಭ ಮಾಡಿದೀವಿ, ಬಂದ್ ಮಾಡಕ್ ಹೋಗ್ಬೇಕು. ಇದಕ್ಕೆ ಕೊಡ್ತೀವಿ, ಆದ್ರೆ 1 ತಿಂಗಳು ನಡ್ಕೊಂಡು 2 ತಿಂಗಳು ನಡ್ಕೊಂಡು ನಡೆಸಿ ಆಮೇಲೆ ಪ್ಯಾಸೆಂಜರ್ ಇಲ್ಲ ಅಂತ ಹೇಳಿ ಬಂದ್ ಮಾಡಕ್ ಹೋಗ್ಬೇಡಿ. ಹಾಗೆ ನಾನು ಎ ಪಿ ಇವತ್ತು ಪ್ಯಾಸೆಂಜರ್ ಇದು ಫಸ್ಟ್ ಟೈಮ್ ನಮ್ಮ ಇದರಲ್ಲಿ ಬೆಳಗಾವಿಂದ ಇವತ್ತು ದಿಲ್ಲಿಗೆ ಹೋಗ್ತಾ ಇದೆ. ಅದಕ್ಕೆ ದಯವಿಟ್ಟು ಇದನ್ನು ಬಂದ್ ಮಾಡಕ್ ಹೋಗ್ಬೇಡಿ. ಮತ್ತು ಈಗಾಗಲೇ ನಾವು ಜ್ಯೋತಿರಾಜ್ ಸಿಂಧ್ಯಾ ಅವರು ಬೆಳಗಾವಿಯಿಂದ ದಿಲ್ಲಿ ನಾವು ಪ್ರಾರಂಭ ಮಾಡ್ಬೇಕಂತ ನಾವು ಈಗಾಗಲೇ ಕೇಳ್ಬೋದು. ಅದರ ಪ್ರಕಾರ ಬೆಳಗಾವಿ ಗುಲ್ಬರ್ಗ ಮತ್ತು ಬೆಳಗಾವಿ ಇವು 4 ಫ್ಲೈಟ್ ಅನ್ನ ಪ್ರಾರಂಭ ಮಾಡ್ಬೇಕು. ಇವು ಬೆಳಗಾವಿ ಏರ್ಪೋರ್ಟ್ಗೆ ಬಹಳ ಮಹತ್ವ ಇದೆ. ಇಲ್ಲಿ ಮೆಟ್ರಿ ಬಾಂಬೆ ಎಲ್ಲ ಕಡೆ ಹೋಗ್ತಾರೋ ಆದಿತ್ಯ ಆಫೀಸರ್ಗಳಿಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ನಾವು ಎಲ್ಲರೂ ಪ್ರಯತ್ನ ಮಾಡಿ ಈಗಾಗಲೇ ಅಂಗಡಿ ಅವರು ಹೇಳಿದ ಪ್ರಕಾರ ನಾವು ಎಲ್ಲರೂ ಪ್ರಯತ್ನ ಮಾಡಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತೆ ಇದನ್ನ ವಾಟರ್ಕ್ಯಾನ್ ಸೆಲೆಕ್ಟ್ ವಿಮಾನ ಸೇವೆಯನ್ನ ಹೆಚ್ಚಿಗೆ ಇನ್ನೂ ಪ್ರತಿಷ್ಠೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಈಗ ಸುರೇಶ್ ಅಂಗಡಿ ಅವರು ಮುಂದಾಗಿದ್ದು ಲೋಕಸಭೆ ಈಗ ನಮ್ಮ ಸರ್ಕಾರದಾಗ ನಮಗೂ ಕೂಡ ಒಂದು ಟ್ಯಾಬ್ಲೆಟ್ ಬ್ಯಾಂಕ್ ಕೊಟ್ಟಿರೋದು ದಿಲ್ಲಿಗೆ. ನಾವು ಕೂಡ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರ ಕೊಟ್ಟಿದ್ದೆ ಏನಂತಂದ್ರೆ ಬೆಳಗಾವಿಯಿಂದ ದಿಲ್ಲಿ ವಿಮಾನ ಪ್ರಾರಂಭ ಆಗ್ಬೇಕಂತ. ಅದೇ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪತ್ರ ಕೊಟ್ಟಿದ್ರು. ಸುಮಾರು 4-5 ಜನ ಪತ್ರ ಕೊಟ್ಟು ಸಿಂಧ್ಯ ಅವರಿಗೆ ನಾವು ಭೇಟಿ ಆಗಿ, ಯಾಕಂದ್ರೆ ಅವ್ರು ಹಳೆ ಪರಿಚಯ ಪೃಥ್ವಿರಾಜ್ ಸಿಂಧ್ಯ ಅವ್ರಿಗು ನಾವು ಹಳೆ ಪರಿಚಯ. ನಾವು ಕೇಟ ಎಲ್ಲರೂ ಪ್ರಯತ್ನ ಮಾಡಿ ಇವತ್ತ ನಾವು ಇಲ್ಲಿ ಏನು ಅವಶ್ಯಕತೆ ಐತಿ ಅದನ್ನ ನಾವು ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ